ಬಂಧುಗಳೇ ನಮಸ್ಕಾರ. ನಟಿ ರಚಿತಾ ರಾಮ್ ಅಪ್ಪಟ ಕನ್ನಡದ ಪ್ರತಿಭೆ. ಅದ್ಭುತವಾದಂತಹ ಅಭಿನಯದ ಮೂಲಕ ಸದ್ಯ ಎಲ್ಲರ ಗಮನ ಸೆಳೆತಿರುವಂತಹ ನಟಿ, ಅತ್ಯಧಿಕ ಬೇಡಿಕೆಯನ್ನ ಉಳ್ಳಂತಹ ನಟಿ ಕೂಡ ಹೌದು ರಚಿತಾ ರಾಮ್. ಇಂತಹ ರಚಿತಾ ರಾಮ್ ಕೂಡ ತಮ್ಮ ಬದುಕಿನಲ್ಲಿ ವಿವಾದವೊಂದಕ್ಕೆ ಕಾರಣವಾಗಿದ್ರು. ಅದರಿಂದಾಗಿ ಕಣ್ಣೀರನ್ನ ಹಾಕುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಇನ್ಮುಂದೆ ಇಂತಹ ತಪ್ಪನ್ನ ಮಾಡಲ್ಲ ಅಂತ ಹೇಳಿ ರಚಿತಾ ರಾಮ್ ಬಿಕ್ಕಿ ಬಿಕ್ಕಿ ಅತ್ತಿದ್ರು. ಹಾಗಾದ್ರೆ ರಚಿತಾ ರಾಮ್ ಬದುಕಿನಲ್ಲಿ ಆದಂತ ಆ ವಿವಾದ ಏನು? ಈ ವಿವಾದ ಮಾನಸಿಕವಾಗಿ ರಚಿತಾ ರಾಮ್ ಅವರನ್ನ ಎಷ್ಟರ ಮಟ್ಟಿಗೆ ಕುಗ್ಗಿಸುವಂತೆ ಮಾಡಿತ್ತು? ಹಾಗಾದ್ರೆ ಅಲ್ಲಿ ತಪ್ಪು ಹೆಜ್ಜೆಯನ್ನ ಇಟ್ರ, ರಚಿತಾ ರಾಮ್ ಎಡವಟ್ಟನ್ನ ಮಾಡ್ಕೊಂಡ್ರ, ಹಾಗಾದ್ರೆ ಏನಾಗಿತ್ತು ಅದು? ಆ ವಿಚಾರವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ರಚಿತಾ ರಾಮ್ ಅವರ ಸಿನಿಮಾ ಬದುಕಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ರಚಿತಾ ರಾಮ್ ಹುಟ್ಟಿದ್ದು 1992ರಲ್ಲಿ. ಮೂಲ ಹೆಸರು ಬಿಂದಿಯಾ ರಾಮ್ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ರಚಿತಾ ರಾಮ್ ಅವರ ತಂದೆ ರಾಮ್ ಅವರು ಭರತನಾಟ್ಯ ಡ್ಯಾನ್ಸರ್ ಆಗಿದ್ರು. 500ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಇಡೀ ರಾಜ್ಯಾದ್ಯಂತ ಕೊಟ್ಟಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಅಕ್ಕ ತಂಗಿ ಇಬ್ಬರಿಗೂ ಕೂಡ, ಅಂದ್ರೆ ರಾಮ್ ಅವರ ಪುತ್ರಿಯರಾಗಿರುವಂತ ನಿತ್ಯಾರಾಮ್ ಮತ್ತೆ ರಚಿತಾ ರಾಮ್ ಇಬ್ಬರಿಗೂ ಕೂಡ ಡ್ಯಾನ್ಸ್ ಕಡೆಗೆ ಆಸಕ್ತಿ ಬೆಳೆಯುತ್ತೆ. ರಚಿತಾ ರಾಮ್ ಕೂಡ ಭರತನಾಟ್ಯ ಡ್ಯಾನ್ಸರ್ ಆಗಿದ್ರು, ಹೆಚ್ಚು ಕಡಿಮೆ 50 ಪ್ರದರ್ಶನವನ್ನ ನೀಡಿದ್ದಾರೆ. ಹೀಗಾಗಿ ಸಹಜವಾಗಿ ಅವರಿಗೆ ಅಭಿನಯದತ್ತಲೂ ಕೂಡ ಆಸಕ್ತಿ ಇತ್ತು. ಮೊದಲು ಅವರು ಸೀರಿಯಲ್ಗಳ ಮೂಲಕ ತಕ್ಕ ಮಟ್ಟಿಗೆ ಹೆಸರು ಮಾಡ್ತಾರೆ. ಒಳ್ಳೆ ಹೆಸರು ತಂದುಕೊಟ್ಟಂತ ಸೀರಿಯಲ್ ಅಂದ್ರೆ ಬೆಂಕಿಯಲ್ಲಿ ಅರಳಿದ ಹೂ ಎನ್ನುವಂತ ಸೀರಿಯಲ್ ಹೆಸರು ತಂದುಕೊಡುತ್ತೆ. ಆನಂತರ ಅರಸಿ ಎನ್ನುವಂತ ಸೀರಿಯಲ್ ಅಲ್ಲೂ ಕೂಡ ಅವರು ಆಕ್ಟ್ ಮಾಡ್ತಾರೆ, ಅದು ಕೂಡ ತಕ್ಕ ಮಟ್ಟಿಗೆ ಹೆಸರನ್ನ ತಂದುಕೊಡುತ್ತೆ. ಇದೇ ಸಂದರ್ಭದಲ್ಲಿ ಬುಲ್ಬುಲ್ ಸಿನಿಮಾ ಸೆಟ್ ಇರ್ತಾ ಇರುತ್ತೆ. ಆ ಸಿನಿಮಾಗೆ ಹೀರೋಯಿನ್ಗಳಿಗಾಗಿ ಹುಡುಕಾಟ ನಡೀತಾ ಇರುತ್ತೆ. ಯಾರಾದರೂ ಹೊಸ ಹೀರೋಯಿನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ. ಆಡಿಷನ್ ಕರೆದಿರ್ತಾರೆ, ಹೆಚ್ಚು ಕಡಿಮೆ 200ಕ್ಕೂ ಹೆಚ್ಚು ಮಂದಿ ಬಂದಿರ್ತಾರೆ ಆ ಆಡಿಷನ್ಗೆ. ಅದರಲ್ಲಿ ರಚಿತಾ ರಾಮ್ ಕೂಡ ಭಾಗಿಯಾಗ್ತಿರ್ತಾರೆ, ಇವರು ಕೂಡ ಆಡಿಷನ್ ಕೊಟ್ಟಿರ್ತಾರೆ. ಆ 200 ಮಂದಿಯಲ್ಲಿ ರಚಿತಾ ರಾಮ್ ಸೆಲೆಕ್ಟ್ ಆಗ್ತಾರೆ. ಈ ಮೂಲಕ ಅವರ ಸಿನಿ ಜರ್ನಿಯೂ ಕೂಡ ಆರಂಭ ಆಗುತ್ತೆ. ಅದು ಮೊದಲ ಸಿನಿಮಾ ಡಿ ಬಾಸ್ ದರ್ಶನ್ ಅವರ ಜೊತೆಗೆ ಆದಂತ ಕಾರಣಕ್ಕಾಗಿ ಸಹಜವಾಗಿ ಆ ಸಿನಿಮಾಗೂ ಕೂಡ ಒಳ್ಳೆ ಹೈಪ್ ಸಿಗುತ್ತೆ. 2013ರಲ್ಲಿ ಬಂದಂತ ಬುಲ್ಬುಲ್ ಸಿನಿಮಾ ಬಿಗ್ ಹಿಟ್ ಆಗುತ್ತೆ, ಒಳ್ಳೆ ಹೆಸರನ್ನ ಮಾಡುತ್ತೆ. ಕೇವಲ ಸಿನಿಮಾಗೆ ಮಾತ್ರ ಹೆಸರು ಬರಲ್ಲ, ಜೊತೆ ಜೊತೆಗೆ ರಚಿತಾ ರಾಮ್ ಕೂಡ ಅಂದೇ ಸ್ಟಾರ್ ಆಗಿ ಬಿಡ್ತಾರೆ, ಅದ್ಭುತವಾದಂತಹ ಹೆಸರು ಮಾಡ್ತಾರೆ. ಕಾರಣ, ನೋಡೋದಕ್ಕೆ ಬಹಳ ಮುದ್ದಾಗಿದ್ರು, ಒಂದು ಕಡೆಯಿಂದ ಸೌಂದರ್ಯ, ಮತ್ತೊಂದು ಕಡೆಯಿಂದ ಅದ್ಭುತವಾದಂತಹ ಅಭಿನಯ, ಸ್ಕ್ರೀನ್ ಪ್ರೆಸೆನ್ಸ್ ಬಹಳ ಚೆನ್ನಾಗಿರುತ್ತೆ. ಎಲ್ಲ ಕಾರಣಕ್ಕಾಗಿ ರಚಿತಾ ರಾಮ್ ಅವರ ಮೇಲೆ ಸಹಜವಾಗಿ ಸಿನಿಮಾ ಇಂಡಸ್ಟ್ರಿಯ ಕಂಡುಬೀಳುತ್ತೆ. ಓ, ಒಳ್ಳೆ ಹೀರೋಯಿನ್ ಎಂಟ್ರಿ ಕೊಟ್ಬಿಟ್ಲು ಅಂತ ಹೇಳಿ. ಅದೇ ರೀತಿಯಾಗಿ ರಚಿತಾ ರಾಮ್ ಅವರ ಬದುಕು ಬುಲ್ಬುಲ್ ಸಿನಿಮಾದಿಂದ ಕಂಪ್ಲೀಟ್ ಆಗಿ ಬದಲಾಗಿ ಹೋಗುತ್ತೆ. ಆನಂತರ ದಿಲ್ ರಂಗೀಲಾ ಸಿನಿಮಾ ಮಾಡ್ತಾರೆ, ಅಂಬರೀಷ ಸಿನಿಮಾ ಮಾಡ್ತಾರೆ, ಸುದೀಪ್ ಅವರ ಜೊತೆಗೆ ರನ್ನಾ ಸಿನಿಮಾ ಮಾಡ್ತಾರೆ. ಆನಂತರ ಸಾಕಷ್ಟು ಸಿನಿಮಾಗಳಲ್ಲಿ ರಚಿತಾ ರಾಮ್ ಕಾಣಿಸ್ಕೊಳ್ತಾರೆ. ಬರ್ತಾ ಬರ್ತಾ ಇಲ್ಲಿವರೆಗೆ ಬಂದ್ಬಿಡುತ್ತಂದ್ರೆ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲೂ ಕೂಡ ರಚಿತಾ ರಾಮ್ ಅಭಿನಯಿಸೋದಿಕ್ಕೆ ಶುರು ಮಾಡ್ತಾರೆ. ಅವರಿಗಂತಲೇ ಒಂದಷ್ಟು ಜನ ಕತೆ ಬರೆಯೋದಿಕ್ಕೂ ಕೂಡ ಶುರು ಮಾಡ್ಕೊಳ್ತಾರೆ. ಇಂತಹ ಕನ್ನಡದ ಅಪ್ಪಟ ಪ್ರತಿಭೆ ಸದ್ಯ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಂಚನ್ನ ಹರಿಸ್ತಾ ಇದ್ದಾರೆ. ಜೊತೆಗೆ ಬೇರೆ ಭಾಷೆ ಸಿನಿಮಾಗಳ ಕಡೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡ್ತಾ ಇದ್ದಾರೆ. ಮುಂದಿನ ದರ್ಶನ್ ಅವರ ಕ್ರಾಂತಿ ಸಿನಿಮಾಗೂ ಕೂಡ ರಚಿತಾ ರಾಮ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಈ ಮೂಲಕ ದರ್ಶನ್ ಅವರ ಜೊತೆಗೆ 3ನೇ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಬುಲ್ಬುಲು ಅಂಬರೀಷ ಮತ್ತೊಂದು ಕಡೆಯಿಂದ ಕ್ರಾಂತಿ ಸಿನಿಮಾದಲ್ಲಿ. ಸದ್ಯ ರಚಿತಾ ರಾಮ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಸ್ಟಾರ್ ಆಗಿ ಬೆಳೆದು ನಿಂತಿದ್ದಾರೆ. ಒಂದು ಖುಷಿಯ ವಿಚಾರ ಅಂದ್ರೆ ಬೇರೆ ಬೇರೆ ರಾಜ್ಯದ ಮೂಲದವರು ನಮ್ಮಲ್ಲಿ ಬಂದು ಬೆಳೀತಾ ಇದ್ರು, ಅಥವಾ ಬೇರೆ ಬೇರೆ ಭಾಷೆಯಲ್ಲಿ ಹೆಸರನ್ನ ಮಾಡಿದಂಥವ್ರು ನಮ್ಮ ಭಾಷೆಗೆ ಬಂದು ಬೆಳೀತಾ ಇದ್ರು. ಬಟ್ ಅಪ್ಪಟದ ಕನ್ನಡ ಪ್ರತಿಭೆ ಕನ್ನಡ ಸಿನಿಮಾದಲ್ಲಿ ಬೆಳೀತಾ ಇರೋದು ನಮ್ಮೆಲ್ಲರಿಗೂ ಕೂಡ ಖುಷಿಯ ವಿಚಾರ. ಇದು ರಚಿತಾ ರಾಮ್ ಅವರ ಸಿನಿಮಾ ಜರ್ನಿ. ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ, ಯಾವುದೇ ಸಿನಿಮಾ ಸ್ಟಾರ್ಗಳಾಗಿರ್ಲಿ, ಅದು ಹೀರೋ ಆಗಿರ್ಲಿ ಅಥವಾ ಹೀರೋಯಿನ್ ಆಗಿರ್ಲಿ ಅಥವಾ ಪೋಷಕ ಕಲಾವಿದರಾಗಿರ್ಲಿ, ಯಾರೇ ಆಗಿರ್ಲಿ, ಅವರ ಬದುಕಿನಲ್ಲಿ ಒಂದಷ್ಟು ವಿವಾದಕ್ಕೆ ಕಾರಣ ಆಗಿರ್ತಾರೆ, ಒಂದಷ್ಟು ಬ್ಲ್ಯಾಕ್ ಮಾರ್ಕ್ಗಳಿರುತ್ತೆ, ಅದು ಇದು ಒಂದಷ್ಟು ಸಮಸ್ಯೆಗಳಿರ್ತವೆ, ಒಂದಷ್ಟು ಗಾಸಿಪ್ಗಳಲ್ಲಿ ಇಲ್ಲಿ ಹರಿದಾಡಿರ್ತವೆ. ಬಟ್ ರಚಿತಾ ರಾಮ್ ಅವರ ವಿಚಾರದಲ್ಲಿ ಎಂದಿಗೂ ಕೂಡ ಹಾಗಾಗಲಿಲ್ಲ. ಆದರೆ ಒಂದೇ ಒಂದು ವಿವಾದದಲ್ಲಿ ಅವರು ಸಿಕ್ಕಾಕೊಬಿಡ್ತಾರೆ. ವಿವಾದದಲ್ಲಿ ಸಿಕ್ಕಾಕೊಂಡ್ರು ಅನ್ನೋಕ್ಕಿಂತ ಗೊತ್ತಿಲ್ಲದೆ ಮಾಡಿದಂಥ ತಪ್ಪಿನಿಂದಲೋ ಅಥವಾ ಅವರಿಗೆ ಆನಂತರ ಅದು ತಪ್ಪು ಅಂತ ಅನಿಸ್ತು ಏನೋ ಗೊತ್ತಿಲ್ಲ, ರಚಿತಾ ರಾಮ್ ಮಾತ್ರ ಕಣ್ಣೀರಿಟ್ರು. ಅದು ಐ ಲವ್ ಯು ಎನ್ನುವಂಥ ಸಿನಿಮಾ. ಉಪೇಂದ್ರ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಆರ್ ಚಂದ್ರು ನಿರ್ದೇಶನದ ಸಿನಿಮಾ. ಸಿನಿಮಾ ರಿಲೀಸ್ ಆಗೋಕ್ಕೂ ಮುನ್ನವೇ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಮಾಡಿತ್ತು. ಕಾರಣ, ಅದೊಂದು ಸಾಂಗ್. ಆ ಸಾಂಗಿನಲ್ಲಿ ರಚಿತಾ ರಾಮ್ ಮತ್ತೆ ಉಪೇಂದ್ರ ಇಬ್ರು ಕೂಡ ಕಾಣಿಸ್ಕೊಂಡಿರ್ತಾರೆ. ಹಸಿ ಬಿಸಿ ದೃಶ್ಯಗಳಿರುತ್ತೆ, ರೊಮ್ಯಾಂಟಿಕ್ ಸಾಂಗ್ ಅದು. ಮೈ ಚಳಿಯನ್ನ ಬಿಟ್ಟು ರಚಿತಾ ರಾಮ್ ಅಭಿನಯಿಸಿರ್ತಾರೆ. ಅವರ ಹಿಂದಿನ ಯಾವುದೇ ಸಿನಿಮಾದಲ್ಲೂ ಕೂಡ ಆ ರೀತಿಯಾಗಿ ಅವರು ಕಾಣಿಸ್ಕೊಂಡಿರಲಿಲ್ಲ. ಗ್ಲಾಮರಸ್ ರೋಲ್ ಅಂತನೂ ಅಲ್ಲ, ಅದಕ್ಕೂ ಮೀರಿದಂತಹ ಒಂದು ರೋಲ್ ಇರುತ್ತೆ. ಅದರಲ್ಲಿ ಹಾಟ್ ಹಾಟ್ ಸನ್ನಿವೇಶಗಳು, ಹಾಟ್ ಹಾಟ್ ದೃಶ್ಯಗಳೆಲ್ಲವೂ ಕೂಡ ಇರುತ್ತೆ. ಆ ಸಾಂಗ್ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿಬಿಡುತ್ತೆ. ಸಿನಿಮಾ ಬಗ್ಗೆ ಬೇರೆ ಬೇರೆ ರೀತಿಯಾದಂಥ ಮಾತುಗಳು ಕೇಳಿ ಬರುತ್ತೆ. ಅಂದ್ರೆ ಅದೊಂದು ಕೌಟುಂಬಿಕ ಚಿತ್ರ, UA ಸರ್ಟಿಫಿಕೇಟ್ ಸಿಕ್ಕಿರುತ್ತೆ ಐ ಲವ್ ಯು ಸಿನಿಮಾಗೆ. ಬಟ್ ಅದೊಂದು ಸಾಂಗ್ನಿಂದ ಏನಾಗ್ಬಿಡುತ್ತೆ, ಆ ಸಿನಿಮಾ ಬೇರೆ ರೀತಿಯಾದಂಥ ಸಿನಿಮಾ ಅಂತ ಎಲ್ಲರೂ ಕೂಡ ಅಂದ್ಕೊಳ್ಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ.
ಇದರಿಂದಾಗಿ ಏನಾಗ್ಬಿಡುತ್ತೆ, ರಚಿತಾ ರಾಮ್ ಅವರ ತಂದೆ ರಾಮ್ ಅವರು ಕೂಡ ಸಾಕಷ್ಟು ಹೆಸರನ್ನ ಮಾಡಿದ್ರು. ಅವರಿಗೂ ಸಿನಿಮಾ ಇಂಡಸ್ಟ್ರಿ ಹೇಗಿರುತ್ತೆ ಗೊತ್ತು, ಮಗಳ ಹಿಂದಿನ ಎಲ್ಲಾ ಸಿನಿಮಾಗಳನ್ನು ಕೂಡ ನೋಡಿದ್ದಾರೆ. ಆದ್ರೆ ನಾನು ಈ ಸಿನಿಮಾವನ್ನ ಯಾವುದೇ ಕಾರಣಕ್ಕೂ ನೋಡೋದಿಲ್ಲ ಅಂತ ಹೇಳಿ ಅವರ ತಂದೆ ಹೇಳಿಬಿಡ್ತಾರೆ. ಆದ್ರೆ ರಚಿತಾ ರಾಮ್ ಅವರ ತಂದೆ ಈ ಸಿನಿಮಾವನ್ನ ನೋಡೋದಿಕ್ಕೆ ನಿರಾಕರಿಸಿ ಬಿಡ್ತಾರೆ. ನಾನು ಮಗಳನ್ನ ಇಂಥ ಪಾತ್ರದಲ್ಲಿ ನೋಡೋದಿಲ್ಲ, ಎಷ್ಟೇ ಅಂದ್ರೆ ನನ್ನ ಮಗಳು ಇಂಥ ಹಸಿ ಬಿಸಿ ದೃಶ್ಯಗಳಲ್ಲಿ ಕಾಣಿಸ್ಕೊಳ್ಳೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಇದರಿಂದ ಸಹಜವಾಗಿ ರಚಿತಾ ರಾಮ್ ಅವರು ಕೂಡ ದುಃಖಿತರಾಗ್ತಾರೆ. ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಈ ವಿಚಾರವನ್ನ ಹೇಳ್ಕೊಂಡು ಕಣ್ಣೀರು ಹಾಕಿಬಿಡ್ತಾರೆ. ನನಗೆ ಬಹಳ ಬೇಸರ ಆಯಿತು, ಇಂಥದೊಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ಬಾರ್ದಿತ್ತು, ಮೊದಲು ನನಗೆ ಅಂದಾಜಾಗಲಿಲ್ಲ, ಬಟ್ ಸಾಂಗ್ ನೋಡಿದ್ಮೇಲೆ ನನಗೂ ಕೂಡ ಗೊತ್ತಾಯಿತು ತುಂಬ ಹಸಿಬಿಸಿ ದೃಶ್ಯಗಳಿತ್ತು. ಉಪೇಂದ್ರ ಅವರು ಈ ಹಾಡನ್ನು ನಿರ್ದೇಶಿಸಿದ್ರು ಎನ್ನುವಂಥ ಮಾತನ್ನು ಕೂಡ ಹೇಳಿಬಿಡ್ತಾರೆ, ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ಹಾಗೆ ಕಣ್ಣೀರನ್ನು ಹಾಕ್ತಾರೆ. ಜೊತೆಗೆ ತಪ್ಪಾಯಿತು, ಕ್ಷಮಿಸಿಬಿಡಿ ಅಪ್ಪ, ಇನ್ಯಾವತ್ತೂ ಕೂಡ ನಾನು ಇಂತಹ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂಥೇಳಿ ರಚಿತಾ ರಾಮ್ ಅವತ್ತು ಕಣ್ಣೀರು ಹಾಕಿಬಿಡ್ತಾರೆ. ಈ ವಿಚಾರ ಎಲ್ಲ ಕಡೆಗಳಲ್ಲೂ ಕೂಡ ಭಾರೀ ಸುದ್ದಿಗೆ ಗ್ರಾಸವಾಗುತ್ತೆ. ಒಂದು ರೀತಿಯಲ್ಲಿ ಉಪೇಂದ್ರ ಅವರಿಗೂ ಡ್ಯಾಮೇಜ್ ಆಗ್ಬಿಡುತ್ತೆ, ಯಾಕಂದ್ರೆ ಉಪೇಂದ್ರ ಅವರು ನಿರ್ದೇಶಿಸಿದ್ರು ಈ ಸಾಂಗನ್ನ ಅಂತ ಹೇಳಿ ರಚಿತಾ ರಾಮ್ ಹೇಳಿರ್ತಾರೆ. ಆದ್ರೆ ಆಕ್ಚುಲ್ ಆಗಿ ಈ ಸಾಂಗನ್ನ ಕೊರಿಯೋಗ್ರಾಫ್ ಮಾಡಿದ್ದು ಚಿನ್ನಿ ಪ್ರಕಾಶ್ ಅವರಾಗಿರ್ತಾರೆ. ಆನಂತರ ಏನಾಗ್ಬಿಡುತ್ತೆ, ಈ ವಿಚಾರ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗ್ತಿದ್ದ ಹಾಗೆ ಪ್ರಿಯಾಂಕಾ ಉಪೇಂದ್ರ ಸಿಡಿದೆದ್ದು ಬಿಡ್ತಾರೆ. ಪ್ರಿಯಾಂಕಾ ಉಪೇಂದ್ರ ಈ ವಿಚಾರವನ್ನ ಹೇಳ್ತಾರೆ, ನನಗೂ ಗೊತ್ತಿರಲಿಲ್ಲ ಈ ಸಾಂಗ್ ಇದೆ ಅಂತ ಹೇಳಿ, ಬಟ್ ಆನಂತರ ಗೊತ್ತಾಯ್ತು ಈ ಸಾಂಗು ಸಿನಿಮಾಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು, ಈ ಕಾರಣಕ್ಕಾಗಿ ಆ ಸಾಂಗನ್ನ ಇದು ಮಾಡಲಾಗಿದೆ. ಬಟ್ ರಚಿತಾ ರಾಮ್ ಈ ರೀತಿಯಾಗಿ ಮಾತನಾಡೋದು ಸರಿಯಲ್ಲ, ಉಪೇಂದ್ರ ಅವರ ರೆಪ್ಯುಟೇಷನ್ಗೆ ಇದು ಧಕ್ಕೆ ತರ್ತಾ ಇದೆ. ಉಪೇಂದ್ರ ಅವರು ಹೀರೋ ಆಗಿ ನಿರ್ದೇಶಕರಾಗಿ ಹೆಸರನ್ನು ಮಾಡಿದ್ದಾರೆ, ರಚಿತಾ ರಾಮ್ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ದಿನಗಳಿಂದ ಇದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಏನು ಎತ್ತ ಅಂತ ಹೇಳಿ, ಗೊತ್ತಿಲ್ಲದೆ ಅಂತೂ ಈ ಸಾಂಗ್ನಲ್ಲಿ ಅವರು ಆಕ್ಟ್ ಮಾಡಿರೋದಿಲ್ಲ. ಜೊತೆಗೆ ಈ ಸಾಂಗನ್ನು ನಿರ್ದೇಶನ ಮಾಡಿದ್ದು ಚೆನ್ನಿ ಪ್ರಕಾಶ್ ಅವರು, ಉಪೇಂದ್ರ ಅವರಲ್ಲ ಅಂಥೇಳಿ ಪ್ರಿಯಾಂಕಾ ಉಪೇಂದ್ರ ಸ್ಪಷ್ಟನೆಯನ್ನು ಕೊಡ್ತಾರೆ. ಹಾಗೆ ಸ್ವಲ್ಪ ಆಕ್ರೋಶಭರಿತವಾಗಿ ಮಾತನಾಡ್ತಾರೆ, ನನ್ನ ಗಂಡನ ಹೆಸರನ್ನು ಹಾಳು ಮಾಡುವಂಥ ಕೆಲಸವನ್ನು ರಚಿತಾ ರಾಮ್ ಮಾಡಬಾರ್ದು ಅಂತ. ಆನಂತರ ರಚಿತಾ ರಾಮ್ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಅವತ್ತು ಸಾಂಗ್ ಶೂಟ್ ಆಗುವಾಗ ನಾನು ಉಪೇಂದ್ರ ಕ್ಯಾಮ್ರಾಮನ್ ಇಷ್ಟೇ ಜನ ಇದ್ದಿದ್ದು, ಕೊರಿಯೋಗ್ರಾಫರ್ ಆಗಲಿ ಯಾರೂ ಕೂಡ ಇರಲಿಲ್ಲ, ಹೀಗಾಗಿ ನಾನು ಉಪೇಂದ್ರ ಅವರೇ ನಿರ್ದೇಶಿಸಿದ್ರು ಎನ್ನುವ ರೀತಿಯಲ್ಲಿ ಹೇಳಿದ್ದೆ ಅಂತೇಳಿ ಒಂದಷ್ಟು ವಿಚಾರವನ್ನು ಹೇಳ್ತಾರೆ. ಆನಂತರ ಈ ವಿವಾದ ಸುಖಾಂತ್ಯವನ್ನು ಕಾಣುತ್ತೆ, ಆನಂತರ ಅದನ್ನು ಬೆಳೆಸ್ಕೊಂಡು ಹೋಗಲಿಲ್ಲ. ಬಟ್ ರಚಿತಾ ರಾಮ್ ಅವರ ಈ ಒಂದು ಮಾತು ಅಥವಾ ಕಣ್ಣೀರು ಹಾಕಿದ್ದು ಮಾತ್ರ ಎಲ್ಲ ಕಡೆಗಳಲ್ಲೂ ವೈರಲ್ ಆಯಿತು, ಸಾಕಷ್ಟು ಸುದ್ದಿಗೂ ಕೂಡ ಗ್ರಾಸವಾಯಿತು. ಅಂದ್ರೆ ರಚಿತಾ ರಾಮ್ ಗೊತ್ತಿಲ್ಲದೆ ಇಂಥದೊಂದು ತಪ್ಪನ್ನ ಮಾಡಿದ್ರ, ಅಥವಾ ಮುಂಚೆ ಅವರಿಗೆ ಗೊತ್ತಿರಲಿಲ್ಲ ಅಂದ್ರೆ ಸಿನಿಮಾ ಕತೆ ಹೇಳುವಂತ ಸಂದರ್ಭದಲ್ಲಿ ಅಥವಾ ಸಿನಿಮಾ ಶೂಟಿಂಗ್ ಆರಂಭ ಆಗುವಂತ ಸಂದರ್ಭದಲ್ಲಿ ಇಂಥದೊಂದು ಸಾಂಗ್ ಇರುತ್ತೆ ಎನ್ನುವಂಥ ವಿಚಾರವನ್ನ ರಚಿತಾ ರಾಮ್ ಅವರ ಗಮನಕ್ಕೆ ತಂದಿರಲಿಲ್ವಾ? ಅಥವಾ ಅವ್ರು ಗೊತ್ತಿದ್ದು ಈ ಸಾಂಗ್ ನಲ್ಲಿ ಕಾಣಿಸ್ಕೊಂಡು ಆನಂತರ ಅಪ್ಪ ಹೀಗೆ ಹೇಳಿದಾಗ ಅವರಿಗೆ ದುಃಖಿತರಾಗಿ ಕಣ್ಣೀರನ್ನ ಹಾಕಿದ್ರ, ಆನಂತರ ಉಪೇಂದ್ರ ಅವರ ಹೆಸರನ್ನ ಅವರು ಬಳಸಿದ್ರ, ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಆಯಿತು. ಅದೇನೇ ಆಗಲಿ ಈ ಪ್ರಕರಣವಂತೂ ಸುಖಾಂತ್ಯ ಕಾಣ್ತು. ಒಮ್ಮೊಮ್ಮೆ ಎಲ್ಲರೂ ಕೂಡ ಇಂತಹ ತಪ್ಪು ಹೆಜ್ಜೆಗಳನ್ನ ಇಡ್ತಾರೆ, ಆದರೆ ಆನಂತರ ಅದನ್ನು ತಿದ್ಕೊಳ್ತಾರೆ. ಆನಂತರ ರಚಿತಾ ರಾಮ್ ಯಾವತ್ತೂ ಕೂಡ ಇಂಥ ಹಾಡುಗಳಲ್ಲಿ ಆಗಲಿ ಅಥವಾ ಇಂಥ ಪಾತ್ರಗಳಲ್ಲಾಗಿ ಕಾಣಿಸ್ಕೊಳ್ಳಿಲ್ಲ. ಒಟ್ಟಾರಾಗಿ ಸದ್ಯಕ್ಕಂತೂ ರಚಿತಾ ರಾಮ್ ಬಹು ಬೇಡಿಕೆಯ ನಟಿ, 20 ಹೆಚ್ಚು ಸಿನಿಮಾ ರಿಲೀಸ್ ಆಗೋದಕ್ಕೆ ಬಾಕಿ ಇದೆ ಅಂದರೆ ಅಂದಾಜು ಮಾಡಿ ಎಷ್ಟು ಡಿಮ್ಯಾಂಡ್ ಇದೆ ಅವರಿಗೆ ಅಂತ ಹೇಳಿ. ಬಹುತೇಕ ಎಲ್ಲ ಸಿನಿಮಾಗಳಲ್ಲೂ ಕೂಡ ರಚಿತಾ ರಾಮ್ ಅವರೇ ಕಾಣಿಸ್ಕೊಳ್ತಾ ಇದ್ದಾರೆ. 20 ಹೆಚ್ಚು ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾವೆ.